ಎಲ್ರಿಗೂ ನಮಸ್ಕಾರ. ಇವತ್ತು ಬದನೆಕಾಯಿ ಆಲೂಗಡ್ಡೆ ಎಣ್ಗಾಯಿ ಮಾಡ್ತಾ ಇದ್ದೀನಿ. ಆಲೂಗಡ್ಡೆ ಸೇರಿಸಿ, ಬರೀ ಬದನೆಕಾಯಿ ಮಾಡ್ತಾರೆ, ಆದರೆ ನಾನು ಆಲೂಗಡ್ಡೆ ಸೇರಿಸಿ ಬದನೆಕಾಯಿ ಎಣ್ಗಾಯಿ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾದಂಥ ಪದಾರ್ಥಗಳು ಬದನೆಕಾಯಿ, ಆಲೂಗಡ್ಡೆ, ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕೊಬ್ಬರಿ, ಕರಿಬೇವು, ಬೆಲ್ಲ, ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ರುಬ್ಬೋದಕ್ಕೆ ಕಡಲೆ ಬೀಜ ಒಂದೂವರೆ ಸ್ಪೂನ್ ತೊಗೊಂಡಿದ್ದೀನಿ, ಎಳ್ಳು ಒಂದೂವರೆ ಸ್ಪೂನು, ಧನಿಯಾ ಒಂದು ಸ್ಪೂನ್ ತೊಗೊಂಡಿದ್ದೀನಿ, ಅರ್ಧ ಸ್ಪೂನ್ ಜೀರಿಗೆ, ಒಂದು 5 ಕಾಳು ಮೆಂತೆ, ಮತ್ತು ಒಂದು ಪೀಸ್ ಚಕ್ಕೆ, ಒಂದು 3 ಲವಂಗ ತೊಗೊಂಡಿದ್ದೀನಿ, ಮತ್ತು ಶುಂಠಿ ಬೆಳ್ಳುಳ್ಳಿ ಒಂದು 4 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು ಪೀಸ್ ಶುಂಠಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಹುಣಸೆಹಣ್ಣು. ಮತ್ತು ಇದು ಮಾಡೋದು ಹೇಗೆ ನೋಡೋಣ. ಮೊದಲು ಸ್ಟವ್ ಆನ್ ಮಾಡಿಕೊಂಡು ಹುರ್ಕೋಬೇಕು. ಇದಕ್ಕೆ ಫಸ್ಟು ಕಡಲೆ ಬೀಜ, ಮತ್ತು ಧನಿಯಾ, ಕಡಲೆ ಬೀಜ ಒಂದೂವರೆ ಸ್ಪೂನ್ ಅಷ್ಟಿದೆ, ಧನಿಯಾ ಒಂದು ಸ್ಪೂನ್ ಅಷ್ಟಿದೆ. ಸ್ವಲ್ಪ ಹೈ ಫ್ಲೇಮ್ ಮಾಡ್ಕೋತೀನಿ. ನಂತರ ಇದಕ್ಕೆ ಎಳ್ಳು ಮತ್ತು ಜೀರಿಗೆ ಹಾಕ್ತಾ ಇದ್ದೀನಿ. ಜೀರಿಗೆ, ಚಕ್ಕೆ, ಲವಂಗ, ಇದನ್ನ ಹದವಾಗಿ ಹುರ್ಕೋಬೇಕು, ಸಿದಿಸಬಾರ್ದು. ಈಗ ಇದು ಗೋಲ್ಡನ್ ಬ್ರೌನ್ ಬಂದಿದೆ, ಇದು ಆಫ್ ಮಾಡ್ತಾ ಇದ್ದೀನಿ. ಇದನ್ನ ಜಾರಿಗೆ ಹಾಕ್ಕೊಳ್ಳೋಣ. ನಂತರ ಇದಕ್ಕೆ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋಬೇಕು. ಆಗಲೇ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಹೇಳಲಿಲ್ಲ. ಈಗ ಒಂದು 10-15 ಕಾಯಿ ತೊಗೊಂಡಿದ್ದೀನಿ. ಇನ್ನು ಸ್ವಲ್ಪ ಹುರ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಸ್ವಲ್ಪ ಉರಿ ಇಟ್ಕೋತಾ ಇದ್ದೀನಿ, ಸ್ವಲ್ಪ ಗರಿಗರಿ ಆಗಬೇಕು. ಈಗ ಇದು ಆಗಿದೆ, ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇದನ್ನ ಜಾರ್ಗೆ ಹಾಕ್ಕೊಳ್ಳೋಣ. ಇದ್ರ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಕೊಬ್ಬರಿ, ಸ್ವಲ್ಪ ಒಣಕೊಬ್ಬರಿ ತೊಗೊಂಡಿದ್ದೀನಿ. ಇದಕ್ಕೆ ಹಸಿ ಕೊಬ್ಬರಿ ಬೇಕಾದರೂ ಹಾಕ್ಬೋದು. 1 ಸ್ಪೂನ್ ಈರುಳ್ಳಿ ಹಾಕ್ತಾ ಇದ್ದೀನಿ. ಮತ್ತು ಇದಕ್ಕೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇದು ರುಬ್ಬೋದಕ್ಕೆ ಮಾತ್ರ ಹಾಕೋತಾ ಇದ್ದೀನಿ, ಬದನೆಕಾಯಿ ಹಿಡ್ಕೊಳ್ಳೋದಕ್ಕೋಸ್ಕರ ಅಷ್ಟೇ. ಆಮೇಲೆ ಸ್ವಲ್ಪ ಬದನೆಕಾಯಿ ಮಸಾಲೆಗೆ ಸ್ವಲ್ಪ ಹಾಕಬೇಕಾಗುತ್ತೆ. ಈಗ ಇದು ರುಬ್ಕೊಳ್ಳೋಣ. ಇದು ಹೀಗಾಗಿದೆ. ಇದಕ್ಕಿಂತ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕು. ಇದಕ್ಕೆ ಅರಿಶಿನ ಹಾಕ್ತಾ ಇದ್ದೀನಿ, ಸ್ವಲ್ಪ. ಈಗ ಇದಾಗಿದೆ, ಈ ರೀತಿಯಾಗಿದೆ. ಇದನ್ನ ಈಗ ನಾವು ಬದನೆಕಾಯಿ ಸ್ಟಫಿಂಗ್ಗೆ ತುಂಬ್ಕೋಬೇಕು. ಈಗ ಇದಕ್ಕೆ ತುಂಬ್ತಾ ಇದ್ದೀನಿ.
ಇದು ಫಸ್ಟ್ ತುಂಬಿಟ್ಕೊಂಡ್ಬಿಡ್ಬೇಕು ಫಸ್ಟ್. ಅದು ಇದು ಮಾಡಿ ಅದನ್ನ ಇದು ಈಗ ತುಂಬಿಸಿದಾಗಿದೆ. ಈಗ ಸ್ಟೌವ್ ಆನ್ ಮಾಡ್ಕೊಳ್ಳೋಣ. ಈಗ ಮೊದಲು ಫಸ್ಟ್ ಬದನೆಕಾಯಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ. ಈಗ ಒಂದೊಂದೇ ಬದನೆಕಾಯಿನ ಇದ್ರಲ್ಲಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಬೇಕು. ಈಗ ಇದನ್ನ ತಿರುವು ಕೊಡ್ತಾ ಇದ್ದೀನಿ. ಸ್ವಲ್ಪ ಹೈ ಫ್ಲೇಮ್ ಇರ್ತೀನಿ. ತಿರುವು ಕೊಟ್ಬಿಟ್ಟು ಇದಕ್ಕೆ ಆಲೂಗಡ್ಡೆ ಇದೆ, ಆಲೂಗಡ್ಡೆ ಹಾಕಿ ಇದ್ರ ಜೊತೆ ಮೊದಲೇ ಆಲೂಗಡ್ಡೆ ಹಾಕ್ಬಿಟ್ರೆ ತುಂಬ ಬೇಯುತ್ತೆ. ಇದು ಮಧ್ಯದಲ್ಲಿ ಹಾಕಿದ್ರೆ ಹದವಾಗಿ ಬೇಯುತ್ತೆ. ತಿರು ಕೊಟ್ಬಿಟ್ಟು ಒಂದು 5 ಮಿನಿಟ್ಸ್ ಮುಚ್ಚಿಟ್ಬಿಡ್ತೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಖಾರ ಹಾಕೋಣ, ಉಳಿದಿರೋಂಥ ಖಾರ. ಈಗ ಇದು ಆಗಿದೆ ಸ್ವಲ್ಪ. ಇದಕ್ಕೆ ಉಳಿದಿರೋಂಥ ಖಾರನ ಹಾಕೊಳ್ಳೋಣ. ಖಾರನ ಹಾಕ್ತಾ ಇದ್ದೀನಿ. ಇದಕ್ಕೆ ಉಳಿದಿರೋ ಅಂತ ಸ್ವಲ್ಪ ಕಡೆಗೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಸ್ವಲ್ಪ ನೀರು ಸುರಿಕೊಡ್ತಾ ಇದ್ದೀನಿ. ಇದನ್ನ ಇನ್ನೊಂದು 5 ನಿಮಿಷ ಮುಚ್ಚಿರ್ಬೇಕು. ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಮುಚ್ಚಿರ್ತೀನಿ. ಮುಚ್ಚಿಡ್ತಾ ಇದ್ದೀನಿ. ಒಂದು 5 ನಿಮಿಷ ಬೇಯಬೇಕು ಇದು. ಈಗ ಇದು ಬೆಂದಿದೆ ನೋಡೋಣ. ಆಲೂಗಡ್ಡೆ ಎಲ್ಲ ಬೆಂದಿದೆ ಸ್ವಲ್ಪ. ಸ್ವಲ್ಪ ಬೇಯಬೇಕು. ಇದು ಹಾಗೆ ಮುಚ್ಚಿಡೋಣ. ಇದಕ್ಕೆ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ. ಸ್ವಲ್ಪ ಮೀಡಿಯಂ ಫ್ಲೇಮ್ ಇಟ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಕಾಯಲಿ. ಒಂದು 1/2 ಸ್ಪೂನ್ ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಮತ್ತು ಒಂದು 1/4 ಟೀಸ್ಪೂನ್ ಅಷ್ಟು ಜೀರಿಗೆ. ಇದು ಫ್ರೈ ಆಗಲಿ ಸ್ವಲ್ಪ. ಸ್ವಲ್ಪ ಕಡಲೆಬೇಳೆ, 1/2 ಸ್ಪೂನ್ ಉದ್ದಿನ ಬೇಳೆ ಹಾಕೋತಾ ಇದ್ದೀನಿ. ಫ್ಲೇಮ್ ಕಮ್ಮಿ ಮಾಡ್ಕೋತಾ ಇದ್ದೀನಿ.
ಸ್ವಲ್ಪ ಫ್ರೈ ಆಯ್ತು. ಈಗ ಇದಕ್ಕೆ ಈರುಳ್ಳಿ ಹಾಕೋಣ. ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡ್ತಾಯಿದ್ದೀನಿ. ಕರಿಬೇವು ಹಾಕ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಬೇಕು. ನಿಮ್ಮ ಟೊಮೆಟೊ ಹಾಕೊಳ್ಳೋಣ. ಇದಾಗಿದೆ. ಈಗ ಇದಕ್ಕೆ ಟೊಮೆಟೊ ಹಾಕೋತಾ ಇದ್ದೀನಿ. ಇದಕ್ಕೆ ಎರಡು ಟೊಮೆಟೊ ಹಾಕ್ಕೊಂಡಿದ್ದೀನಿ. ಎರಡು ಇರಲಿ, ಎರಡು ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಬೇಕಿದೆ. ಒಂದು ಸ್ಪೂನ್ ಉಪ್ಪು ಹಾಕೊಂಡ್ರೆ ಬೇಗ ಬೇಯುತ್ತೆ. ಇದಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಗ್ರೇವಿಗೆ ಮೊದಲೇ ಉಪ್ಪು ಹಾಕಿದ್ದೀನಿ. ಇದಕ್ಕೆ ಆದಷ್ಟು ಮಾತ್ರ ಹಾಕ್ತಾ ಇದ್ದೀನಿ. ಇದು ಆಗಿದೆ. ಇದು ಒಗ್ಗರಣೆ ಹಾಕಿ ಒಂದು 5 ನಿಮಿಷ ಬೇಯಿಸಿದ್ರೆ ಇದಾಗುತ್ತೆ. ಟೊಮೆಟೊನ ಈರುಳ್ಳಿನ ಗ್ರೇವಿ ಇದೆ ಸಾರು. ಇದಾಗಿದೆ. ಇದು ಇದನ್ನ ಬದನೆಕಾಯಿಗೆ ಹಾಕ್ಕೊಳ್ತಿದ್ದೀನಿ. ಒಂದು ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ. ಇದಾಗಿದೆ. ಈಗ ಹದವಾಗಿ ಬೆಂದಿದೆ ಬದನೆಕಾಯಿ ಎಲ್ಲ, ಆಲೂಗಡ್ಡೆ ಬದನೆಕಾಯಿ ಎಲ್ಲ ಹದವಾಗಿ ಬೆಂದಿದೆ. ಇದಕ್ಕೆ ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಇದನ್ನ ಚಪಾತಿ ಜೊತೆ ತಿನ್ಬೋದು, ತುಂಬ ರುಚಿಯಾಗಿರುತ್ತೆ. ಸ್ವಲ್ಪ ಬೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ, ಅದೇ ರುಚಿಯಾಗಿರುತ್ತೆ. ಇದಾಗಿದೆ. ಈ ಸರ್ವಿಂಗ್ ಬೌಲ್ ಹಾಕ್ತಾ ಇದ್ದೀನಿ. ಈಗ ರುಚಿಕರವಾದ ಎಣ್ಗಾಯಿ ಬದನೆಕಾಯಿ ರೆಡಿಯಾಗಿದೆ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಮದ್ರಾಸ್ ಕಿಚನ್ಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.